ಚಿಕ್ಕೋರು ಇರಬೇಕಾದ್ರೇ ಬಿಳಿ ಕೂದಲು ಶುರುವಾಗಿಬಿಡುತ್ತೆ ಈ ಬಿಳಿ ಕೂದಲನ್ನ ಮತ್ತೆ ಕಪ್ಪಾಕ್ಸೋದು ಹೇಗೆ ಅಂತ ನಾವು ಯೋಚನೆ ಮಾಡ್ತಿರ್ತೀವಿ ಅದಕ್ಕೋಸ್ಕರ ನಾವು ಡೈ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿಬಿಡ್ತೀವಿ ಆದರೆ ಆ ಡೈಯಲ್ಲಿ ಎಷ್ಟೋ ಕೆಮಿಕಲ್ಸ್ ಇರುತ್ತೆ ಅದು ನಮ್ಮ ಕೂದಲನ್ನು ಇನ್ನಷ್ಟು ಬಿಳಿ ಮಾಡುತ್ತೆ ಹೊರತು ನಮ್ಮ ಕೂದಲನ್ನ ನ್ಯಾಚುರಲಾಗಿ ಅದು ಕಪ್ಪಾಕ್ಸೋದಿಲ್ಲ ಜೊತೆಗೆ ನಮ್ಮ ಕೂದಲು ಉದುರೋದಕ್ಕೆ ಶುರುವಾಗುತ್ತೆ ಈ ರೀತಿ ಸಮಸ್ಯೆ ಇದ್ದರೆ ನಾನಿವತ್ತು ಒಂದು ನ್ಯಾಚುರಲ್ ಹೇರ್ ಡೈಯನ್ನು ತಿಳಿಸ್ತಾ ಇದ್ದೀನಿ ಇದನ್ನು ಅಪ್ಲೈ ಮಾಡಿಕೊಂಡ್ರೆ ನಿಮ್ಮ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗೋದ್ರ ಜೊತೆ ಜೊತೆಗೆ ಕೂದಲುಗೆ ಯಾವುದೇ ರೀತಿಯ ಡ್ಯಾಮೇಜ್ ಉಂಟಾಗೋದಿಲ್ಲ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನ್ ಮಮತಾ ಸ್ನೇಹಿತರೆ ಈ ರೆಡಿ ಮಾಡೋದು ತುಂಬಾ ಸುಲಭ ಒಂದು ಏರ್ ಡೈ ಮತ್ತೆ ಏರ್ ನಿಮಗೆ ಇವತ್ತು ಆಗುತ್ತೆ ಇದ್ದೀನಿ ಒಂದಷ್ಟು ಈರುಳ್ಳಿ ಸಿಪ್ಪೆಗಳನ್ನ ತೊಗೊಂಡಿದ್ದೀನಿ ಜಾಸ್ತಿ ಈರುಳ್ಳಿ ಸಿಪ್ಪೆಗಳನ್ನ ಒಂದು ಬಾಣಲೆಗೆ ಹಾಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಸಿಪ್ಪೆಗಳನ್ನ ಒಂದು ಬೌಲ್ ಅಲ್ಲಿ ಹಾಕೊಂಡಿದ್ದೀನಿ ಸ್ನೇಹಿತರೆ ಬೌಲ್ ಅಲ್ಲಿ ಹಾಕೊಂಡಿರುವಂತ ಈರುಳ್ಳಿ ಸಿಪ್ಪೆಗೆ ಒಂದು ಲೋಟದಷ್ಟು ನೀರನ್ನು ಹಾಕಿಬಿಟ್ಟು ನಾವು ಒಂದು ಪಾತ್ರೆಯಲ್ಲಿ ಹಾಕಿ ಅದನ್ನ ಐದು ನಿಮಿಷಗಳ ಕಾಲ ಕುದಿಸ್ಕೋಬೇಕು ಈರುಳ್ಳಿ ಮತ್ತೆ ಈರುಳ್ಳಿ ಸಿಪ್ಪೆಯಿಂದ ನಮ್ಮ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈರುಳ್ಳಿಯಲ್ಲಿ ಮತ್ತೆ ಈರುಳ್ಳಿ ಸಿಪ್ಪೆಯಲ್ಲಿ ಇರುವಂತಹ ಕಿಣ್ವಗಳು ನಮ್ಮ ಕೂದಲನ್ನ ಕಪ್ಪಾಕ್ಸತ್ತೆ ಹೆಲ್ದಿ ಮಾಡುತ್ತೆ ಕೂದಲುದ್ರ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ಕೂದಲಲ್ಲಿ ಡ್ಯಾಮೇಜ್ ಆಗಿದ್ರೆ ಅದನ್ನ ಸರಿಪಡಿಸುತ್ತೆ ಒಂದು ಲೋಟ ನೀರನ್ನು ಹಾಕ್ಬಿಟ್ಟು ಈ ಒಂದು ಈರುಳ್ಳಿ ಸಿಪ್ಪೆಯನ್ನು ಕುದಿಸ್ಕೊಳ್ಳೋಣ ನಂತರ ಬಾಣಲೆಯಲ್ಲಿ ಈರುಳ್ಳಿ ಸಿಪ್ಪೆಯನ್ನು ಇಟ್ಕೊಂಡಿದ್ವಲ್ಲ ಅದನ್ನು ಹೀಗೆ ಡ್ರೈ ರೋಸ್ಟ್ ಮಾಡಬೇಕು ಈ ಸಿಪ್ಪೆಯೆಲ್ಲ ಫುಲ್ಲು ಕಪ್ಪಗಾಗಬೇಕು ಅಲ್ಲಿವರೆಗೂ ನಾವು ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ಈರುಳ್ಳಿಯ ಎಣ್ಣೆ ಇರ್ಬೋದು ಈರುಳ್ಳಿಯ ಒಂದು ಪೇಸ್ಟ್ ಇರ್ಬೋದು ಎಲ್ಲವನ್ನು ನಾವು ಕೂದಲಿಗೆ ಅಪ್ಲೈ ಮಾಡ್ತೀವಿ ಒಂದು ಹೇರ್ ಪ್ಯಾಕನ್ನು ಅಪ್ಲೈ ಮಾಡಬೇಕಾದರೂ ಕೂಡ ಅದಕ್ಕೆ ಸ್ವಲ್ಪ ಈರುಳ್ಳಿಯನ್ನು ಹಾಕ್ಕೊಂಡ್ರೆ ಅದು ನಮ್ಮ ಕೂದಲಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ನಮ್ಮೆಲ್ಲರಿಗೂ ಗೊತ್ತು ಮತ್ತು ಈರುಳ್ಳಿ ನಮ್ಮ ಕೂದಲನ್ನು ಕಪ್ಪಾಕ್ಸೋದಷ್ಟೇ ಅಲ್ಲ ಡ್ಯಾಮೇಜಸ್ಸನ್ನು ಸರಿಪಡಿಸುತ್ತೆ ಮತ್ತೆ ಬಿಳಿ ಕೂದಲು ಬರದಂತೆ ತಡೆಗಟ್ಟುತ್ತೆ ಜೊತೆಗೆ ಕೂದಲುದ್ರೋ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡುತ್ತೆ ಡ್ಯಾಂಡ್ರಫ್ನಂತಹ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡುತ್ತೆ ನೋಡಿ ಇದು ಸಂಪೂರ್ಣವಾಗಿ ಕಪ್ಪಾಗಬೇಕು ಇದಕ್ಕೆ ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷಗಳವರೆಗೆ ಟೈಮ್ ತಗೊಳ್ಳುತ್ತೆ ಅಲ್ಲಿವರೆಗೂ ಒಂದು ಸಣ್ಣ ಉರೆಯಲ್ಲೇ ನೀವು ಇದನ್ನು ಫುಲ್ಲು ಕಪ್ಪಗಾಗೋವರೆಗೂ ಎಲ್ಲ ಸಂಪೂರ್ಣವಾಗಿ ಬ್ಲ್ಯಾಕ್ ಆಗಬೇಕು ಕಪ್ಪಗಾಗಬೇಕು ಅಲ್ಲಿವರೆಗೂ ನೀವು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಇವಾಗ ಕಂಪ್ಲೀಟಾಗಿ ಎಲ್ಲ ಬ್ಲ್ಯಾಕ್ ಆಗಿದೆ ಈಗ ಸ್ಟವನ್ನ ಆಫ್ ಮಾಡಿಬಿಟ್ಟು ಇದು ತಣ್ಣಗಾಗಬೇಕು ಸ್ವಲ್ಪ ಬಿಸಿ ಇರುತ್ತಲ್ವಾ ಅದು ತಣ್ಣಗಾಗಬೇಕು ಅಲ್ಲಿವರೆಗೂ ವೆಯ್ಟ್ ಮಾಡಿ ನಂತರ ಇದನ್ನು ಪೌಡರ್ ಮಾಡ್ಕೋಬೇಕು ನೀವು ಒಂದು ಜಾರಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡ್ಬಿಟ್ರೆ ಬೇಗನೆ ಪೌಡ್ರ್ ಆಗೋಗುತ್ತೆ ನೋಡಿ ಇವಾಗ ಏರ್ ಟಾನಿಕ್ ಅಂದರೆ ಈರುಳ್ಳಿ ಸಿಪ್ಪೆಗೆ ನೀರನ್ನು ಹಾಕಿ ಕುದಿಸ್ಕೊಂಡಿದ್ವಲ್ಲ ಅದನ್ನು ನಾವಿವಾಗ ಫಿಲ್ಟ್ರ್ ಮಾಡ್ಕೊಳ್ಳೋಣ ಜಸ್ಟ್ ಇಷ್ಟೇ ಇದಕ್ಕೆ ಏನನ್ನು ಮಿಕ್ಸ್ ಮಾಡೋ ಅವಶ್ಯಕತೆನೇ ಇಲ್ಲ ಇದು ನಮ್ಮ ಕೂದಲಿಗೆ ಒಂದು ಒಳ್ಳೆ ಏರ್ ಟಾನಿಕ್ ನೋಡಿ ಇವಾಗ ನಾವು ಏನದನ್ನು ಡ್ರೈ ರೋಸ್ಟ್ ಮಾಡಿಕೊಂಡಿದ್ವಿ ಈರುಳ್ಳಿ ಸಿಪ್ಪೆ ಅದನ್ನು ನಾನು ಈ ರೀತಿ ಎಲ್ಲವನ್ನು ಫಿಲ್ಟ್ರ್ ಮಾಡ್ತಾಯಿದ್ದೀನಿ ಅದನ್ನ ಸ್ವಲ್ಪ ಎಷ್ಟು ಸಾಧ್ಯನೋ ಅಷ್ಟು ನೈಸಿಗೆ ನಾವು ಗ್ರೈಂಡ್ ಮಾಡಿಕೊಂಡು ಅದನ್ನು ನಾನಿವಾಗ ಒಂದು ಪ್ಲೇಟಲ್ಲಿ ಹಾಕಿ ನ್ಯಾಚುರಲ್ ಹೇರ್ ಡೈ ಪೌಡರ್ ರೆಡಿಯಾಗಿದೆ ಸ್ನೇಹಿತರೆ ಯಾವುದೇ ಸೈಡ್ ಎಫೆಕ್ಟ್ಸ್ ನಿಮಗೆ ಆಗೋದಿಲ್ಲ ನೋಡಿ ಖರ್ಚೆ ಇಲ್ಲ ಮನೆಯಲ್ಲಿ ಈರುಳ್ಳಿ ಇದ್ದೇ ಇರುತ್ತೆ ಅದನ್ನು ಬಳಸ್ಕೊಂಡು ನೀವು ಹೇರ್ ಡೈ ಪೌಡರನ್ನು ರೆಡಿ ಮಾಡ್ಕೋಬಹುದು ಹಾಗಿದ್ರೆ ಈ ಏರ್ ಡೈ ಪೌಡರನ್ನು ನಾವು ಹೇಗೆ ಕೂದಲಿಗೆ ಅಪ್ಲೈ ಮಾಡ್ಕೋಬೇಕು ಏನನ್ನ ಮಿಕ್ಸ್ ಮಾಡಬೇಕಾಗತ್ತೆ ಇದ್ರ ಜೊತೆಗೆ ಅಂತ ಇವಾಗ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ತೀನಿ ನೋಡಿ ಈ ಪೌಡರ್ ಅಂದರೆ ಫುಲ್ಲು ನೈಸಿಗೆ ಇರಬೇಕು ಪೌಡರು ತರತರಿಯಾಗೆಲ್ಲ ತೊಗೊಳ್ಬಿಡ್ರಿ ಎಷ್ಟು ನೈಸಿಗೆ ಸಾಧ್ಯನೋ ಅಷ್ಟು ನೈಸ್ ಮಾಡಿಕೊಂಡು ನಂತರ ಅದನ್ನು ಜರಡಿ ಮಾಡ್ಕೊಂಬಿಟ್ರೆ ನೀವು ಫುಲ್ಲು ಅದು ನೈಸಿಗೆ ಬರುತ್ತೆ ನಮ್ಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆಲ್ಲ ತುಂಬ ಈಸಿ ಆಗುತ್ತೆ ಈಗ ಫೈನಲಾಗಿ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಬೇಕಾಗುತ್ತೆ ಅದು ವ್ಯಾಸ್ಲಿ ಜೆಲ್ಲಿ ಹೌದು ಸ್ನೇಹಿತರೆ ಮನೆಯಲ್ಲಿ ವ್ಯಾಸ್ಲಿನ್ ಜೆಲ್ಲಿ ಇರುತ್ತಲ್ಲ ಅದನ್ನು ತಗೊಳ್ಳಿ ಅರ್ಧ ಟೇಬಲ್ ಸ್ಪೂನಷ್ಟು ವ್ಯಾಸ್ಲಿನ್ ಜೆಲ್ಲಿಯನ್ನು ಹಾಕೊಳ್ಳಿ ನೀವು ಬೇಕಿದ್ರೆ ವ್ಯಾಸ್ಲಿನ್ ಇಲ್ಲ ಅಂದರೆ ಕೊಬ್ಬರಿ ಎಣ್ಣೆ ಕೂಡ ಹಾಕೋಬಹುದು ಆದರೆ ವ್ಯಾಸ್ಲಿನ್ ಜೆಲ್ಲಿ ಜೊತೆ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ವ್ಯಾಸ್ಲಿನ್ ಜೆಲ್ಲಿ ಇಲ್ಲ ಅಂದರೆ ಮಾತ್ರ ಕೊಬ್ಬರಿ ಎಣ್ಣೆ ಜೊತೆ ಟ್ರೈ ಮಾಡಿ ಆದಷ್ಟು ವ್ಯಾಸ್ಲಿನ್ ಜೆಲ್ಲಿಯನ್ನೇ ಬಳಸಿ ಯಾಕೆಂದರೆ ಒಳ್ಳೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಇದರಿಂದ ನೋಡಿ ಅರ್ಧ ಟೇಬಲ್ ಸ್ಪೂನಷ್ಟು ವ್ಯಾಸ್ಲಿನ್ ಜೆಲ್ಲಿಗೆ ಅರ್ಧ ಟೇಬಲ್ ಸ್ಪೂನಷ್ಟು ಈ ಒಂದು ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿಯನ್ನು ರೋಸ್ಟ್ ಮಾಡಿರೋಂಥ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫುಲ್ಲು ಚೆನ್ನಾಗಿ ಮಿಕ್ಸ್ ಆಗಬೇಕು ಎಲ್ಲವನ್ನು ಕಂಪ್ಲೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನೀವು ಬೇಕಿದ್ದರೆ ಜಾಸ್ತಿ ಮಿಕ್ಸ್ ಮಾಡಿಬಿಟ್ಟು ಸ್ಟೋರ್ ಮಾಡಿ ಕೂಡ ಒನ್ ಟ್ವೆಂಟಿ ಡೇಸ್ವರೆಗೂ ಇಟ್ಕೋಬಹುದು ಏನೂ ಆಗಲ್ಲ ಅಂದರೆ ನಿಮ್ಗೆ ಯಾವಾಗ ಬೇಕೋ ಆವಾಗ ನೀವು ಇದನ್ನು ರೆಡಿ ಮಾಡ್ಕೋಬಹುದು ಎಲ್ಲವನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಯಾವ ರೀತಿ ಅಪ್ಲೈ ಮಾಡ್ಕೋಬೇಕಪ್ಪ ಅಂತಂದರೆ ನೀವು ಹೇರ್ ಡೈನ ಹೇಗೆ ಅಪ್ಲೈ ಮಾಡ್ಕೊಳ್ತೀರೋ ಅದೇ ರೀತಿ ಅಪ್ಲೈ ಮಾಡ್ಕೋಬೇಕು ಆದರೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಾನು ಅಲ್ಲಿ ಇಟ್ಟಿದ್ದೀನಲ್ಲ ಪಕ್ಕದಲ್ಲಿ ಏರ್ ಟಾನಿಕ್ ರೆಡಿ ಮಾಡ್ಕೊಂಡಿದ್ದೀನಲ್ಲ ಈರುಳ್ಳಿ ಸಿಪ್ಪೆಯನ್ನು ಹಾಕಿ ಅದನ್ನು ನಿಮ್ಮ ಕೂದಲಿಗೆಲ್ಲ ಅಪ್ಲೈ ಮಾಡ್ಕೊಂಬಿಡಿ ಕೂದಲಿಗೆಲ್ಲ ಸ್ಪ್ರೇ ಬಾಟಲ್ಗೆ ಹಾಕ್ಬಿಟ್ಟು ಅಥವಾ ಕಾಟನ್ ಮುಖಾಂತರ ಕೂದಲಿಗೆಲ್ಲ ಅಪ್ಲೈ ಮಾಡ್ಕೊಳ್ಳಿ ಅದು ಅಪ್ಲೈ ಮಾಡಿದ್ದ ಒಂದು ಅರ್ಧ ಗಂಟೆ ನಂತರ ಕೂದಲೆಲ್ಲ ಮತ್ತೆ ಡ್ರೈ ಆಗಿರುತ್ತೆ ಅವಾಗ ಈ ಏರ್ ಡೈನ ತಗೊಂಡು ನಿಮಗೆ ಎಲ್ಲಿ ಬಿಳಿ ಕೂದಲುಗಳಿದೆಯೋ ಅಲ್ಲೆಲ್ಲ ಇದನ್ನು ಅಪ್ಲೈ ಮಾಡ್ಕೊಳ್ಳಿ ನಿಮ್ಮ ಬಿಳಿ ಕೂದಲು ಎಲ್ಲಿ ಜಾಸ್ತಿ ಇದೆಯೋ ಆ ಭಾಗಕ್ಕೆಲ್ಲ ಇದನ್ನು ನೀವು ಬ್ರಷ್ ಮುಖಾಂತರ ಅಪ್ಲೈ ಮಾಡ್ಕೊಳ್ಳಿ ಒಂದು ಹೇರ್ ಡೈ ಬ್ರಷ್ ಇರುತ್ತಲ್ಲ ಅದ್ರ ಮುಖಾಂತರ ಎಲ್ಲವನ್ನು ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬಿಟ್ಟು ನೀವು ಸ್ನಾನ ಮಾಡಬಹುದು ಕೆಲವ್ರಿಗೆ ಒಂದೊಂದೊಂದೊಂದು ಕೂದಲುಗಳು ಮಾತ್ರ ಬಿಳಿಯಾಗಿರುತ್ತೆ ಮಧ್ಯ ಮಧ್ಯ ಅಂಥವ್ರು ಯಾವ ಕೂದಲು ಮಾತ್ರ ಬಿಳಿಯಾಗಿರುತ್ತೋ ಅದಕ್ಕೆ ಬೇಕ ಅದಕ್ಕೆ ಮಾತ್ರ ಬೇಕಿದ್ರೆ ಅಪ್ಲೈ ಮಾಡ್ಕೋಬಹುದು ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನ್ಯಾಚುರಲ್ ಆಗಿರುತ್ತೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇರಲ್ಲ ನೀವು ಹೊರಗಡೆ ಸಿಗುವಂಥ ಡೈನ ಅಪ್ಲೈ ಮಾಡಿದ್ರೆ ಇರೋ ಕೂದಲೆಲ್ಲ ಮತ್ತೆ ಬಿಳಿಯಾಗಿ ಕೂದಲೆಲ್ಲ ಉದುರಿ ಮತ್ತು ನಿಮ್ಮ ಕೂದಲೆಲ್ಲ ಆರೋಗ್ಯ ಎಲ್ಲ ಹಾಳಾಗಿ ರಫ್ ಆಗಿ ತುಂಬ ನಿಮ್ಮ ಕೂದಲು ಹೆಲ್ತ್ ಎಲ್ಲ ಹಾಳಾಗ್ಬಿಡತ್ತೆ ಅಂತಲೇ ಹೇಳ್ಬೋದು ಕೂದಲಿನ ಒಂದು ಆರೋಗ್ಯ ಹಾಳಾಗುತ್ತೆ ಅದಕ್ಕೋಸ್ಕರ ಈ ಒಂದು ನ್ಯಾಚುರಲ್ ಹೇರ್ ಡೈಯನ್ನು ನೀವು ಟ್ರೈ ಮಾಡ್ಬೋದು ಸ್ನೇಹಿತರೆ ಈ ಒಂದು ಹೇರ್ ಡೈ ಟ್ರೈ ಮಾಡಿ ರಿಸಲ್ಟ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ ಫ್ರೀದಾಗ ನೋಡ್ತಾ ಇರಿ ಸ್ನೇಹಿತರೆ ಹಾಗೆ ಈ ಒಂದು ವೀಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೆ ಒಂದು ಒಳ್ಳೆಯ ವೀಡಿಯೋ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾನೆ ಇರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಲವ್ ಯು ಟೇಕ್ ಕೇರ್ ಬಾಯ್ ಬಾಯ್